ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದೊಳಗೆ ನಾವು ಶಬ್ದಾಲಂಕಾರಗಳು ಎನ್ನುವ ಒಂದು ಅಧ್ಯಾಯದ ಅಡಿಯಲ್ಲಿ ಅನುಪ್ರಾಸ ಎನ್ನುವ ಅಲಂಕಾರವನ್ನು ಅಧ್ಯಯನ ಇದ್ದೇವೆ ಈ ವಿಡಿಯೋ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಮಸ್ತ ಮಹಾವಿದ್ಯಾಲಯಗಳಲ್ಲಿ ಬಿ ಎ ನಾಲ್ಕನೆಯ ಸೆಮಿಸ್ಟರ್ನಲ್ಲಿ ಕನ್ನಡ ಐಚ್ಛಿಕವನ್ನು ತೆಗೆದುಕೊಂಡು ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೋಸ್ಕರ ರೆಕಾರ್ಡ್ ಮಾಡಲಾಗಿದೆ ನಾನು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರ್ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇರೂರು ಶಬ್ದಾಲಂಕಾರಗಳು ಅನ್ನುವ ಶೀರ್ಷಿಕೆ ಅಡಿಯೊಳಗೆ ನಾವೀಗ ಅನುಪ್ರಾಸ ಎನ್ನುವಂತಹ ಒಂದು ಅಲಂಕಾರವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಬಹುಶಃ ಈಗಾಗಲೇ ಹಿಂದಿನ ಒಂದು ತರಗತಿಯೊಳಗೆ ತಾವೆಲ್ಲ ಅಧ್ಯಯನ ಮಾಡಿರಬಹುದು ಅಲಂಕಾರ ಎನ್ನುವಂಥ ಶಬ್ದದ ಉತ್ಪತ್ತಿಯನ್ನು ಅಲಂಕಾರ ಎನ್ನುವ ಶಬ್ದ ಅಲಂ ಎನ್ನುವ ಧಾತುವಿನಿಂದ ಸೃಷ್ಟಿಯಾಗಿದೆ ಅಲಂ ಎಂದರೆ ಕಡಿಮೆ ಬಿದ್ದ ಸ್ಥಾನವನ್ನು ತುಂಬಿಕೊಡು ಅಂತ ಹಾಗಂದರೆ ಏನು ಅಂತಂದರೆ ಯಾವ ವಸ್ತುವನ್ನು ನಾವು ಹೋಲಿಸಲು ಹೊರಟಿದ್ದೀವಿಯೋ ಆ ವಸ್ತುವಿನಲ್ಲಿ ಕೆಲವು ಕೊರತೆಗಳಿರುತ್ತವೆ ಆ ಕೊರತೆಗಳನ್ನು ಪ್ರಸಿದ್ಧವಾದ ವಸ್ತುವಿನಲ್ಲಿರ್ತಕ್ಕಂತಹ ಶ್ರೇಷ್ಠ ಗುಣಗಳೊಂದಿಗೆ ನಾವು ತುಂಬಿಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಅದರ ಅರ್ಥವಾಗುತ್ತದೆ ಹಾಗಿದ್ದರೆ ಅಲಂಕಾರಗಳಲ್ಲಿ ಅನೇಕ ಪ್ರಕಾರದಲ್ಲಿ ವಿಂಗಡಣೆ ಮಾಡಿದ್ದಾರೆ ಅದನ್ನು ಮುಖ್ಯವಾಗಿ ಶಬ್ದಾಲಂಕಾರಗಳು ಮತ್ತು ಅರ್ಥಾಲಂಕಾರಗಳು ಅಂತೇಳಿ ವಿಂಗಡಣೆ ಮಾಡಿಕೊಂಡಿದ್ದಾರೆ ಅದರ ಮೊದಲ ಭಾಗವನ್ನು ವಿಶೇಷವಾಗಿ ಶಬ್ದಾಲಂಕಾರಗಳನ್ನು ಈಗ ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೇವೆ ಪ್ರಿಯ ವಿದ್ಯಾರ್ಥಿಗಳೇ ಅಲಂಕಾರಗಳು ವಿಶೇಷವಾಗಿ ಅರ್ಥಾಲಂಕಾರಗಳು ಅಂತ ಏನಿದೆ ಇವು ರತ್ನ ಕುಂದಣದ ಒಡವೆಗಳು ಅಂತ ಇದ್ದರೆ ಶಬ್ದಾಲಂಕಾರಗಳು ಮಾತ್ರ ಸದ್ದಿಗೋಸ್ಕರ ಕಟ್ಟಿಕೊಂಡಿರುವ ಗೆಜ್ಜೆ ಪಾಡಗಗಳಂತೆ ಅಂತ ಪಂಡಿತರು ಮತ್ತು ಕಾವ್ಯಮೀಮಾಂಸಕರು ಹೇಳ್ತಾರೆ ಈ ಮಾತೇನು ಸೂಚಿಸ್ತದೆ ಅಂದರೆ ಅರ್ಥಾಲಂಕಾರ ಅಂದರೆ ನಿಜವಾಗಲೂ ರತ್ನ ಖಚಿತವಾಗಿರ್ತಕ್ಕಂಥ ಸೌಂದರ್ಯ ವರ್ಧನೆ ಮಾಡುವಂತಹ ಶ್ರೇಷ್ಠ ಅಲಂಕಾರಗಳು ಶಬ್ದ ಅಲಂಕಾರಗಳು ಅಂದರೆ ಸದ್ದಿಗೋಸ್ಕರ ಕಟ್ಟಿಕೊಂಡಿರ್ತಕ್ಕಂತಹ ಗೆಜ್ಜೆ ಗೆಜ್ಜೆಗಳು ಇದ್ದ ಹಾಗೆಯೇ ಅಂತೇಳಿ ಈ ವ್ಯಾಖ್ಯೆ ನಮಗೆ ಸೂಚಿಸಿಕೊಡ್ತದೆ ದಂಡಿ ಭಾಮಹ ಉದ್ಭಟ ಮೊದಲಾದಂತಹ ವ್ಯಕ್ತಿಗಳು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳು ಎಂಬ ಭೇದವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಲಂಕಾರಗಳನ್ನು ಪ್ರತಿಪಾದಿಸಿದ್ದಾರೆ ಈಗಾಗಲೇ ಅಲಂಕಾರ ಪ್ರಸ್ಥಾನುವಂಥ ವಿಡಿಯೋದಲ್ಲಿ ನಾವು ಇದನ್ನು ನೋಡಿದ್ದೇವೆ ಅಂದರೆ ಸ್ಪಷ್ಟವಾದ ಭೇದ ಅಲಂಕಾರಗಳಲ್ಲಿ ಭರತನಲ್ಲಿ ಕಂಡು ಬಂದಿರಲಿಲ್ಲ ಆದರೆ ಅವನ ನಂತರ ಬಂದಿರತಕ್ಕಂತಹ ಭಾಮಹ ಇರ್ಬೋದು ದಂಡಿ ಇರ್ಬೋದು ಉದ್ಭಟ ಇರ್ಬೋದು ಇವರೆಲ್ಲರೂ ಕೂಡ ಒಂದು ವಿಶಿಷ್ಟವಾದ ರೀತಿಯೊಳಗ ವಿಂಗಡನೆ ಮಾಡಿಕೊಂಡಿದ್ದರು ಅವರೆಲ್ಲರ ಮನಸ್ಸಿನಲ್ಲಿ ಶಬ್ದಾಲಂಕಾರ ಅರ್ಥಾಲಂಕಾರ ಎನ್ನುವ ಭೇದಗಳಿವೆ ಎನ್ನುವ ಭಾವ ಇತ್ತು ಆದರೆ ಶಬ್ದಾಲಂಕಾರ ಅರ್ಥಾಲಂಕಾರ ಅಂಥೇಳಿ ಅಲಂಕಾರಗಳನ್ನು ಸ್ಪಷ್ಟವಾಗಿ ವಿಂಗಡಣೆ ಮಾಡಿರುವಂಥವನು ಅಂದರೆ ವಾಮನ ಇನ್ನು ಅಬ್ ಅಗ್ನಿಪುರಾಣ ಮತ್ತು ಸರಸ್ವತಿ ಕಂಠಾಭರಣ ಅನ್ನುವಂಥ ಕೃತಿಗಳೇನಿವೆ ಇವುಗಳಲ್ಲಿ ಶಬ್ದ ಮತ್ತು ಅರ್ಥಾಲಂಕಾರಗಳು ಉಂಟು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಲಾಗಿದೆ ಶಬ್ದ ಪ್ರಾಶಸ್ತ್ಯವಿರುವ ಕಡೆಗೆ ಶಬ್ದಾಲಂಕಾರ ಅಂತೇಳಿ ಅರ್ಥ ಮಾಡಿಕೊಂಡ್ರೆ ಅರ್ಥ ಪ್ರಾಶಸ್ತ್ಯವಿರುವ ಕಡೆಗೆ ಅರ್ಥಾಲಂಕಾರ ಎಂದು ರೂಢಿಸ್ಕೊಳ್ಬೇಕು ಭಾಳ ಸಿಂಪಲ್ ಆಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕು ಅಂದರೆ ಅಲಂಕಾರಗಳಲ್ಲಿ ಎಲ್ಲಿ ಶಬ್ದ ಪ್ರಾಧಾನ್ಯವಿದೆಯೋ ಶಬ್ದದ ಪ್ರಾಶಸ್ತ್ಯವಿದೆಯೋ ಅಲ್ಲಿ ಶಬ್ದ ಅಲಂಕಾರ ಎಲ್ಲಿ ಅರ್ಥಕ್ಕೆ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆಯೋ ಅದು ಅಲಂಕಾರ ಅಂತ ಇನ್ನು ಎರಡಕ್ಕೂ ಪ್ರಾಧಾನ್ಯ ಇದ್ದರೆ ಅದಕ್ಕೆ ನಾವು ಉಭಯ ಅಲಂಕಾರ ಅಂತೇಳಿ ಕರಿಬೇಕಾಗ್ತದೆ ಮಮ್ಮಟ ಭಾಳ ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದ್ದಾನೆ ಶಬ್ದ ಮತ್ತು ಅರ್ಥಾಲಂಕಾರಗಳನ್ನು ಗುರುತಿಸುವುದು ಹೇಗೆ ಅಂತಂದರೆ ಅವನ ಪ್ರಕಾರ ಅದರಲ್ಲಿ ಒಂದು ವಿಶಿಷ್ಟವಾದ ಗುಣ ಇರುತ್ತದೆ ಅದು ಅಂತಂದರೆ ಪರಿವೃತ್ತಿ ಸಹತ್ವ ಅಂತೇಳಿ ಅಂದರೆ ಪರಿವೃತ್ತಿ ಸಹತ್ವ ಎನ್ನುವಂತಹ ಗುಣವನ್ನು ಆಧರಿಸಿ ನಾವು ಅಲಂಕಾರಗಳನ್ನು ಶಬ್ದ ಮತ್ತು ಅರ್ಥ ಅಲಂಕಾರಗಳು ಅಂತೇಳಿ ಗುರುತಿಸುವುದಕ್ಕೆ ಸಾಧ್ಯ ಇದು ಒಂದು ನಿರ್ಣಾಯಕವಾದಂಥ ಗುಣ ಪರಿವೃತ್ತಿ ಸಹತ್ವ ಅಂದ್ರೇನು ಯಾವುದಾದರೂ ಒಂದು ಕಡೆ ಇರುವ ಪದಗಳನ್ನು ಬದಲಾಯಿಸಿ ಅದೇ ಅರ್ಥ ಕೊಡುವ ಬೇರೆ ಪದಗಳನ್ನು ಹಾಕಿದಾಗ ಅಲ್ಲಿದ್ದ ಅರ್ಥ ಹೋಗಿಬಿಟ್ಟರೆ ಅದು ಶಬ್ದಾಲಂಕಾರಕ್ಕೆ ಗುರುತು ಆಗಲೂ ಹಾಗೇ ಉಳಿದರೆ ಅದು ಅರ್ಥಾಲಂಕಾರಕ್ಕೆ ಗುರುತು ಅನ್ನುವಂತಹ ಡೆಫಿನೇಷನ್ ಪರಿವೃತ್ತಿ ಸಹತ್ವ ಇದನ್ನು ಸೂಚಿಸ್ತದೆ ಅಂದರೆ ಕಾವ್ಯವನ್ನು ಹೇಳುವಾಗ ಕಾವ್ಯದಲ್ಲಿ ಬಳಸಿರುವಂತಹ ಶಬ್ದಗಳು ಏನಿವೆ ಆ ಶಬ್ದವನ್ನು ತೆಗೆದು ಅದೇ ಅರ್ಥವನ್ನು ಕೊಡುವ ಬೇರೆ ಶಬ್ದವನ್ನು ಆ ಪದ್ಯದಲ್ಲಿಟ್ಟಾಗ ಅರ್ಥ ವ್ಯತ್ಯಾಸ ಆಗದೆ ಹೋದರೆ ಅದು ಶಬ್ದಾಲಂಕಾರ ಎಂದು ತಿಳಿದುಕೊಳ್ಳಬೇಕು ಒಂದು ವೇಳೆ ಅರ್ಥ ವ್ಯತ್ಯಾಸವಾದರೆ ಅದು ಅರ್ಥಾಲಂಕಾರವಾಗುತ್ತದೆ ಇದು ಪರಿವೃತ್ತಿ ಸಹತ್ವದ ಗುಣ ಎನ್ನುವ ಮಾತನ್ನು ಮಠ ತನ್ನ ಪ್ರಾ ಕಾವ್ಯ ಪ್ರಕಾಶದಲ್ಲಿ ಹೇಳಿದ ಈಗ ನಾವು ಅನುಪ್ರಾಸದ ಲಕ್ಷಣವನ್ನು ತಿಳಿದುಕೊಳ್ಳೋಣ ಅನುಪ್ರಾಸದ ವ್ಯಾಖ್ಯೆ ಏನು ಹೇಳ್ತದೆ ಅಂದರೆ ಮೊಮ್ಮಟ ಹೇಳ್ತಾನೆ ವರ್ಣ ಸಾಮ್ಯಂ ಅನುಪ್ರಾಸಹ ಅಂದ್ರೆ ಏನಪ್ಪ ವರ್ಣಗಳ ಸಾಮ್ಯವು ಅನುಪ್ರಾಸ ಅಂತ ವರ್ಣಗಳ ಪುನರಾವೃತ್ತಿಯನ್ನು ಅನುಪ್ರಾಸ ಅಂತೇಳಿ ಕರೀತಾರೆ ಈ ವರ್ಣಗಳ ಪುನರಾವೃತ್ತಿಯು ಏನಿರಬೇಕದು ಕಿವಿಗೆ ಹಿತವಾದ ಅನುಭವವನ್ನು ಉಂಟು ಮಾಡಬೇಕು ಕಿರಿಕಿರಿ ಕರ ಕರ ಅಂದರೆ ನಮಗೆ ಅಸಹ್ಯ ಹುಟ್ಟಿಸುವಂತಹ ವರ್ಣಗಳ ಪುನರಾವೃತ್ತಿಯನ್ನು ಅನುಪ್ರಾಸ ಎಂದು ಕರೆಯಲು ಆಗುವುದಿಲ್ಲ ನಾವು ಬಳಸುವಂತಹ ವರ್ಣಗಳ ಆವೃತ್ತಿ ಅದು ಕಿವಿಗೆ ಹಿಂಪಾದ ಹನುವ ಅನುಭವವನ್ನು ಉಂಟು ಮಾಡಬೇಕು ಅಷ್ಟೇ ಅಲ್ಲದೆ ಅದು ರಸಾನುಗುಣವಾಗಿರಬೇಕು ಅನ್ನುವುದು ಕೂಡ ಶೃಂಗಾರ ಇರಲಿ ವೀರ ಇರಲಿ ಕರುಣ ಇರಲಿ ವರ್ಣಗಳ ಹವನರಿತವಾಗಿರ್ತಕ್ಕಂಥ ಹದವರಿತವಾಗಿರ್ತಕ್ಕಂತಹ ಪುನರಾವರ್ತನೆಯಿಂದ ಅದು ಏನಾಗ್ತದೆ ಪುಷ್ಟಿಯನ್ನು ಪಡೆಯುತ್ತದೆ ಅಂದರೆ ರಸ ಅಭಿವ್ಯಕ್ತಿಯಾಗುತ್ತದೆ ಕಾವ್ಯದ ಹೊಳಗು ಮತ್ತು ಹೊರಗು ಸುಂದರವಾಗಿರಬೇಕು ಎನ್ನುವಂತಹ ನಿಲುಮೆಗೆ ಅನುಗುಣವಾಗಿ ಈ ಒಂದು ಮಾತನ್ನು ಅನುಪ್ರಾಸದ ಬಗೆಗೆ ಹೇಳಲಾಗಿದೆ ಅನುಪ್ರಾಸದಲ್ಲಿ ಅನೇಕ ವಿಧಗಳಿವೆ ಅದರಲ್ಲಿ ಮುಖ್ಯವಾದ ವಿಧಗಳನ್ನು ನಾವು ನೋಡ್ತೇವೆ ವರ್ಣಾನುಪ್ರಾಸ ಅನ್ನುವಂಥದ್ದು ಒಂದಿದೆ ಈ ವರ್ಣಾನುಪ್ರಾಸ ಏನು ಹೇಳ್ತದೆ ಅಂದರೆ ಕೇವಲ ವರ್ಣಗಳ ಪುನರಾವೃತ್ತಿ ಇದ್ದರೆ ಅದನ್ನು ವರ್ಣಾನುಪ್ರಾಸ ಅಂತೇಳಿ ಕರೀತಾರೆ ಈ ವರ್ಣಾನುಪ್ರಾಸದಲ್ಲಿ ಮತ್ತೆ ಒಳಭೇದಗಳಿವೆ ಅವುಗಳು ಅಂತಂದರೆ ಶ್ರುತ್ಯನುಪ್ರಾಸ ವೃತ್ಯನುಪ್ರಾಸ ಚೇಕಾನುಪ್ರಾಸ ಅಂತೇಳಿ ಹಲವು ಬಗೆಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ ಶಬ್ದಾಲಂಕಾರ ಅಂದ್ರೇನು ಅನುಪ್ರಾಸದೊಳಗ ವರ್ಣಾನುಪ್ರಾಸ ಅಂತ ಒಂದಿದ್ರೆ ಇನ್ನು ಶಬ್ದಾನುಪ್ರಾಸ ಅನ್ನುವಂತಹ ಒಂದು ವಿಧನು ಕೂಡ ಇದೆ ಈ ಶಬ್ದಾನುಪ್ರಾಸಕ್ಕೆ ಲಾಟಾನುಪ್ರಾಸ ಅಂತಲೂ ಕೂಡ ಕರೀತಾರೆ ಶಬ್ದಾನುಪ್ರಾಸ ಅಂತಂದ್ರೆ ಅದರಲ್ಲಿ ಪದಗಳ ಅಥವಾ ಶಬ್ದಗಳ ಪುನರಾವೃತ್ತಿಯಾಗಿರುತ್ತದೆ ಶಬ್ದಗಳನ್ನು ಮೇಲಿಂದ ಮೇಲೆ ಬಳಸಲಾಗಿರುತ್ತದೆ ಶೃತ್ಯನುಪ್ರಾಸವು ಥಟ್ಟನೆ ಗಮನ ಸೆಳೆಯುವಂತಹ ವರ್ಣೋತ್ಪತ್ತಿ ಸ್ಥಾನಗಳನ್ನು ಗಮನಿಸಿ ಕಂಠ ತಾಲವ್ಯ ಓಷ್ಠ್ಯ ಮುಂತಾದ ವರ್ಣಗಳ ಪುನರಾವರ್ತನೆ ಮಾಡಿದರೆ ಅದು ಸೃತ್ಯನುಪ್ರಾಸವಾಗುತ್ತದೆ ಅಂದರೆ ನಮ್ಮ ಗಮನ ಸೆಳೆಯುವಂತಹ ವಿಶೇಷವಾಗಿ ಕಂಠ ತಾಲವ್ಯ ಓಷ್ಠ್ಯ ಇವುಗಳಿಂದ ಉತ್ಪತ್ತಿಯಾಗುವಂತಹ ಏನು ಅಕ್ಷರಗಳಿವೆ ಅವುಗಳ ಪುನರಾವರ್ತನೆಯಿಂದ ಸೃತ್ಯನುಪ್ರಾಸ ಉಂಟಾಗುತ್ತದೆ ಅಂತ ಈ ಪದದ ಅರ್ಥ ಆಗ್ತದೆ ಇನ್ನು ಕ ಹ ಜ ಯ ಮುಂತಾದ ಸವರ್ಣಗಳ ಪ್ರಯೋಗಗಳಿಂದಲೂ ಕೂಡ ಈ ಒಂದು ಸೃತ್ಯನುಪ್ರಾಸವನ್ನು ನಾವು ಸಾಧಿಸಬಹುದಾಗಿದೆ ಈಗ ನಾವು ಮುಖ್ಯವಾಗಿರ್ತಕ್ಕಂಥ ವೃತ್ಯನುಪ್ರಾಸವನ್ನು ನೋಡ್ತೇವೆ ವೃತ್ಯನುಪ್ರಾಸ ಅನ್ನುವಂಥದ್ದನ್ನು ಕನ್ನಡ ಕೈಪಿಡಿಯಲ್ಲಿ ಓದಿದಾಗ ಬಹಳ ಏನು ಶಾರ್ಟ್ ಆಗಿ ಅದನ್ನು ಹೇಳಿದ್ದನ್ನು ನೋಡ್ತೇವೆ ಆದರೆ ಇದನ್ನು ಸ್ವಲ್ಪ ನಾವು ವಿಸ್ತಾರವಾಗಿ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಬೇಕಾಗ್ತದೆ ವೃತ್ತಿಯನ್ನು ಆಧರಿಸಿ ಒಂದು ಅಥವಾ ಹಲವು ವರ್ಣಗಳ ಪುನರುತ್ತಿಯೇ ವೃತ್ತಿಯನ್ನು ಪ್ರಾಸ ಬಹಳ ಪ್ರಸಿದ್ಧವಾದಂಥ ವ್ಯಾಖ್ಯೆ ಇದು ಅಂದರೆ ಭಾರತೀಯ ಕಾವಮಿ ಮಾಂಸೆಯಲ್ಲಿ ವೃತ್ತಿ ಅನ್ನುವಂಥ ಶಬ್ದ ಏನಿದೆ ಇದು ಒಂದು ಪಾರಿಭಾಷಿಕ ಪದ ಅಲಂಕಾರ ಶಾಸ್ತ್ರದಲ್ಲಿ ಇದನ್ನು ಬಳಸ್ಕೊಳ್ತಾರೆ ವೃತ್ತಿ ಅಂತಾರೆ ಏನಪ್ಪ ಅಂತಂದರೆ ರಸಾನುಕೂಲವಾದ ವರ್ಣವಿನ್ಯಾಸವೇ ವೃತ್ತಿ ಅಂದರೆ ರಸಕ್ಕೆ ಅನುಗುಣವಾಗಿ ವರ್ಣಗಳನ್ನು ಬಳಸಿಕೊಳ್ಳಬೇಕು ಅನ್ನೋದು ಅಲಂಕಾರ ಶಾಸ್ತ್ರದ ಒಂದು ವ್ಯಾಖ್ಯೆ ಹಾಗಿದ್ರೆ ವೃತ್ತಿಗಳು ಅಂತಂದರೆ ಮೂರಿವೆ ಒಂದು ಉಪನಾಗರಿಕ ಇನ್ನೊಂದು ಪರುಷ ಇನ್ನೊಂದು ಕೋಮಲ ಅಂತೇಳಿ ನಾಟ್ಯಶಾಸ್ತ್ರದಲ್ಲಿ ಬರ್ತವೆ ಈ ಮೂರು ವೃತ್ತಿಗಳು ಮೂರು ಪ್ರಧಾನವಾದ ರಸಗಳಿಗೆ ಸಂಬಂಧಿಸಿವೆ ಅಂತ ಉಪನಾಗರಿಕ ಅನ್ನುವಂಥ ವೃತ್ತಿ ಏನಿದೆ ಅದು ಶೃಂಗಾರ ರಸದಲ್ಲಿದೆ ಪರುಷ ವೃತ್ತಿ ಎನ್ನುವಂಥದ್ದು ಅದು ವೀರರಸದಲ್ಲಿದೆ ಆಮೇಲೆ ಕೋಮಲ ವೃತ್ತಿ ಶಾಂತ ರಸಕ್ಕೆ ಸಂಬಂಧಪಟ್ಟಿದೆ ಈ ವೃತ್ತಿಗಳು ವರ್ಣಗಳನ್ನು ಆಶ್ರಯಿಸಿವೆ ಕರ್ಕಶ ವರ್ಣ ಮತ್ತು ಕೋಮಲ ವರ್ಣ ಅಂತ ಮೃದುವರ್ಣ ವರ್ಣ ಅನ್ನುವಂಥದ್ದು ಏನಿದೆ ಅದು ಇರೋದು ವೃತ್ತಿಯೊಳಗ ಅಂದರೆ ಉಪನಾಗರಿಕ ವೃತ್ತಿ ಅನ್ನೋದೇನಿದೆ ಮಾಧುರ್ಯ ವ್ಯಂಜಕವಾದಂತಹ ವರ್ಣಗಳು ಅಥವಾ ಮೃದು ವರ್ಣಗಳು ಅನುನಾಸಿಕಗಳಿಂದ ಕೂಡಿರುವ ವರ್ಣಗಳು ಏನು ಉಪನಾಗರಿಕ ವೃತ್ತಿಯಲ್ಲಿ ಬರ್ತವೆ ಮತ್ತು ಶೃಂಗಾರ ಹಾಸ್ಯ ಕರುಣರಸಗಳಿಗೆ ಇದು ಭಾಳಷ್ಟು ಉಪಯುಕ್ತವಾಗಿದೆ ಇದನ್ನು ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಬೇಕು ವೃತ್ಯಾನುಪ್ರಾಸ ಅಂದರೆ ಏನಪ್ಪ ಅದರಲ್ಲಿ ವಿಶಿಷ್ಟವಾದಂತಹ ವೃತ್ತಿ ಅಭಿವ್ಯುಕ್ತಪಟ್ಟಿರ್ತದ ಆ ವೃತ್ತಿಗೆ ಅನುಗುಣವಾಗಿ ರಸಗಳನ್ನು ಬಳಸ್ಕೊಂಡಿರಲಾಗ್ತದೆ ಎಲ್ಲಿ ಉಪನಾಗರಿಕ ವೃತ್ತಿ ಇದೆಯೋ ಅಲ್ಲಿ ಮಾಧುರ್ಯ ಮತ್ತು ವ್ಯಂಜಕವಾದ ವರ್ಣಗಳಿರ್ತವೆ ಮತ್ತು ಶೃಂಗಾರ ಹಾಸ್ಯ ಕರುಣರಸಗಳು ಅದರಲ್ಲಿ ಇರ್ತವೆ ಇನ್ನು ಪರುಷ ವೃತ್ತಿ ಅಂತ ಏನಿದೆ ಅಲ್ಲಿ ಕರ್ತರ್ ಮತ್ತು ರೇಫೆ ವರ್ಣಗಳಿರ್ತವೆ ವೀರ ರೌದ್ರ ಮತ್ತು ಭಯಾನಕ ರಸಗಳು ಅದರಲ್ಲಿರ್ತವೆ ನೋಡಿ ವೀರ ರೌದ್ರ ಭಯಾನಕ ರಸಗಳಿಗೆ ಪರುಷ ವರ್ಣಗಳೇ ಭಾಳ ಸೂಕ್ತ ಇನ್ನು ಕೋಮಲ ವೃತ್ತಿ ಅಂತ ಏನಿದೆ ಇದರಲ್ಲಿ ಪ್ರಸಾದ ಗುಣ ಇರುತ್ತದೆ ಇದರಲ್ಲಿ ಶಾಂತರಸ ಅದ್ಭುತ ಭೀವತ್ತ ರಸಗಳಿಗೆ ಇದನ್ನು ಬಳಸಿಕೊಳ್ಳಲಾಗ್ತದೆ ಹೀಗೆ ಶುದ್ಧವಾಗಿ ಯಾವುದಾದರೂ ಒಂದೇ ವೃತ್ತಿಯಲ್ಲಿ ಕಾವ್ಯವನ್ನು ರಚನೆ ಮಾಡಲಾಗುವುದಿಲ್ಲ ಅಲ್ಲಿ ಉಪನಾಗರಿಕ ಇರಲಿ ಅಥವಾ ಕೋ ಪರುಷ ಇರಲಿ ಅಥವಾ ಕೋಮಲ ಇರಲಿ ಮೂರಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಬೇರೆ ಬೇರೆ ಪ್ರಕಾರದ ರಸಗಳನ್ನು ಕೂಡಿಸಿ ಬರೆದಾಗ ಅದು ಸಮಗ್ರ ಕಾವ್ಯವಾಗುತ್ತದೆ ರಸಕ್ಕೆ ಅನುಗುಣವಾಗಿ ವೃತ್ತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಪ್ರಕಾರದ ವರ್ಣಗಳನ್ನು ಬಳಸಿಕೊಂಡು ಅವುಗಳ ಆವೃತ್ತಿಯಿಂದ ಉಂಟಾಗುವಂತಹ ಒಂದು ಅಲಂಕಾರ ಏನಿದೆ ಅದು ಅನುಪ್ರಾಸ ಆಗ್ತದೆ ಹಾಗಿದ್ರೆ ಈ ವೃತ್ಯನುಪ್ರಾಸಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ ಈಗ ನಾವು ವೃತ್ತಿಯನುಪ್ರಾಸದ ಡೆಫಿನೇಷನನ್ನು ನಾವು ನೋಡಬೇಕಾಗ್ತದೆ ಅಲ್ಲಿ ಹೇಳ್ತಾನೆ ಒಂದು ಎರಡು ಅಥವಾ ಮೂರು ಅಕ್ಷರಗಳ ಪುನರಾವೃತ್ತಿ ಕಂಡು ಕಂಡುಬರ್ತದೆ ಈಗಾಗಲೇ ನೋಡಿದ್ದೀನೋ ವರ್ಣಗಳ ಅನುವೃತ್ತಿಯೇ ಅನುಪ್ರಾಸ ವೃತ್ತಿ ಅನುಪ್ರಾಸ ಅಂದ್ರೇನು ಅದರಲ್ಲಿ ಒಂದು ಎರಡು ಅಥವಾ ಮೂರು ಅಕ್ಷರಗಳ ಪುನರಾವೃತ್ತಿ ಇರ್ತದೆ ಈ ಪುನರಾವೃತ್ತಿ ಒಂದು ವ್ಯವಧಾನ ನಿಯಮಕ್ಕೆ ಒಳಪಟ್ಟಿರುತ್ತದೆ ವಿದ್ಯಾರ್ಥಿಗಳು ಭಾಳ ಸರಿಯಾಗಿ ಅರ್ಥೈಸ್ಕೊಳ್ಬೇಕು ವರ್ಣಗಳು ಹತ್ತಿರದಲ್ಲಿರಬೇಕು ಅಥವಾ ನಿಯತವಾಗಿರಬೇಕು ಅನ್ನುವಂಥದ್ದು ಇದರ ನಿಯಮ ಪುನರಾವರ್ತನೆಯು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಇರಬೇಕು ನೋಡಿರಿ ಕನಿಷ್ಠ ಪಕ್ಷ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಾರಿ ಏನೋ ಒಂದು ಎರಡು ಮೂರು ಅಕ್ಷರಗಳ ಪುನರಾವೃತ್ತಿ ಬರಬೇಕು ಆ ಅಕ್ಷರಗಳು ಸ ಪರಸ್ಪರ ಹತ್ತಿರದಲ್ಲಿರಬೇಕು ಅಂತ ಅದಕ್ಕೆ ಉದಾಹರಣೆಯನ್ನು ಇಲ್ಲಿ ಕೊಡ್ತಾನೆ ಕರಮೆ ಸದ್ಯತ್ತು ಕೌಮುದಿಯ ಬಿತ್ತು ಚಕೋರಿಯ ತುತ್ತು ನೀರಜೋತ್ಕರದ ವಿಪತ್ತು ತಾರೆಗಳ ತುತ್ತು ಸುದಾಂಬುದಿಯ ಒತ್ತು ಮತ್ತಂಬರದ ಪುಳಿಂದ ತಾಳ್ವೆಸೆವ ಮೂಗಿನ ಮುತ್ತು ಮಗುಳಿದು ನೋಡಲು ಅಚ್ಚರಿಯನ್ನು ಸಿಕ್ಕು ಮೂಡದೆಸೆಯಿಂದೊಗೆ ದೋಗೆ ತರ್ಪ ಹಿಮಾಂಶು ಮಂಡಲಂ ಅನ್ನುವಂಥದ್ದು ಈ ಒಂದು ಪದ್ಯದೊಳಗ ಹಿಮಾಂಶು ಮಂಡಲ ಅಂತೇನಿದೆ ಅಂದ್ರೇನು ಚಂದ್ರೋದಯದ ವರ್ಣನೆಯನ್ನು ಮಾಡಿದ್ದಾರೆ ಅಲ್ಲಿ ಕವಿ ಚಂದ್ರನನ್ನು ಏನಂತ ಕರೆದಿದ್ದಾನೆ ಅಂದರೆ ಕೌಮುದಿಯ ಬಿತ್ತು ಚಕೋರಿಯ ತುತ್ತು ನೀರಜೋತ್ಕರದ ವಿಪತ್ತು ಇತ್ಯಾದಿಯಾಗಿ ವರ್ಣನೆ ಮಾಡಿದ್ದಾನೆ ಆದರೆ ಆ ತ ಅನ್ನುವಂತಹ ವರ್ಣ ಮೇಲಿಂದ ಮೇಲೆ ಬಂದಿರೋದ್ರಿಂದ ಅಂದರೆ ಬಿತ್ತು ತುತ್ತು ವಿಪತ್ತು ಹೀಗೆ ಮೇಲಿಂದ ಮೇಲೆ ಬಂದಿರುವುದರಿಂದ ಇದಕ್ಕೇನಂತಾರಪ್ಪ ಅಂದರೆ ಒಂದು ಋತ್ಯನುಪ್ರಾಸ ಅಂತೇಳಿ ಕರೀತಾರ ಅಷ್ಟೇ ಅಲ್ಲದೆ ಇದಕ್ಕೆ ಇನ್ನೊಂದು ಲಕ್ಷಣವೂ ಕೂಡ ಇದೆ ಸ್ವರ ಸಮೇತವಾದ ವ್ಯಂಜನದ ಪುನರಾವೃತ್ತಿ ಇದೆಯಾದರೂ ಅದು ನಿಯಮವಲ್ಲ ಅನುಪ್ರಾಸದಲ್ಲಿ ಅನಿವಾರ್ಯ ಅನ್ನುವಂಥ ಮಾತನ್ನು ಕೂಡ ಬಳಸ್ಕೊಳ್ತಾರೆ ಇಲ್ಲಿ ವ್ಯಂಜನ ಪುನರಾವೃತ್ತಿ ಅಂದರೆ ಏನು ತಾರೆಗಳ ತುತ್ತು ಎಂಬಲ್ಲಿ ತ ವ್ಯಂಜನದ ಪುನರಾವೃತ್ತಿ ಇದೆ ಇಂಥವು ಕೂಡ ಅನುಪ್ರಾಸಗಳೇ ಆಗುತ್ತವೆ ಅಲ್ಲದೆ ಪುನರ್ ಪುನರುಕ್ತಿ ಅನ್ನೋದೇನಿದೆ ವರ್ಣ ವರ್ಣಗಳ ಪುನರಾವೃತ್ತಿ ಅನ್ನೋದೇನಿದೆ ಇಂಥದೇ ಸ್ಥಳದಲ್ಲಿ ಬರಬೇಕು ಅಂತ ಏನು ಇಲ್ಲ ನೋಡ್ರಿ ಪ್ರತಿ ಶಬ್ದದ ನಂತರದಲ್ಲಿ ಬರ್ತಾ ಹೋಗಿದೆ ಆ ನಂತರ ಪದದಲ್ಲಿರುವ ದ್ವಿತೀಯಾಕ್ಷರ ಪ್ರಾಸವೂ ಕೂಡ ಅನುಪ್ರಾಸವೇ ಆಗಿದೆ ಈ ಪದ್ಯವನ್ನು ನೀವು ಸರಿಯಾಗಿ ನೋಡಿದಾಗ ಅರ್ಥ ಆಗ್ತದೆ ಪ್ರತಿ ಪದದ ಎರಡನೇ ಅಕ್ಷರವೂ ಕೂಡ ಅದು ಪ್ರಾಸವೇ ಆಗಿದೆ ಅದು ಕೂಡ ಅನುಪ್ರಾಸನೆ ಅಂತ ಕರೆಸ್ಕೊಳ್ತದೆ ಅಂತೆಯೇ ಎಲ್ಲಿಯೂ ಎಲ್ಲ ಕಡೆಯಲ್ಲೂ ಕೂಡ ಏನಪ್ಪ ಅಂದರೆ ನೃತ್ಯ ಬರಬಹುದು ಇಷ್ಟು ಸಿಂಪಲ್ ಆಗಿ ಇದನ್ನು ನಾವು ತಿಳಿದುಕೊಳ್ಳಬೇಕು ಇನ್ನು ಎರಡನೇ ಉದಾಹರಣೆ ಇದ್ರೂ ಕೂಡ ಕನ್ನಡ ಕೈಪಿಡಿಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಇದರಲ್ಲಿ ಎಳೆ ಗಿಳಿಗಳ ಬಳಗಂಗಳ ಗಳ ನಿಳಿತೆಂದೆಳೆಸಿ ಬಳಸಿ ಸುಳಿಯುಳು ಉಗುತಂ ನಳ ನಳಸಿ ಬೆಳೆದು ಕಳಿಯದ ಕಳವೆಯ ಕಣಿಶಂಗಳ ಕರಣ್ ಖಂಡಿಸುಗುಂ ಇಲ್ಲಿ ಲೆಕಾರದ ಬಾಹುಳ್ಯ ಬಂದಿರೋದನ್ನು ನೋಡ್ತೀವಿ ವರ್ಣಾವೃತ್ತಿಯು ಹೆಚ್ಚಾದರೆ ನಮ್ಮ ಗಮನ ಶಬ್ದ ಚಮತ್ಕಾರದ ಕಡೆಗೆ ಹೋಗುತ್ತದೆ ಅಂತೆಯೇ ಕವಿಯು ಶಕ್ತಿಯನುಸಾರ ಪ್ರಾಸ ಚಮತ್ಕಾರವನ್ನು ನಿಯಂತ್ರಿಸಬೇಕು ಅನ್ನೋದು ಕೂಡ ಅರ್ಥೈಸ್ಕೋಬೇಕು ನಮ್ಮ ಕವಿಗಳು ರಸಭಾವಗಳಿಗೆ ಪ್ರಾಧಾನ್ಯವಿಲ್ಲದ ವರ್ಣನಾತ್ಮಕ ವಿಭಾಗಗಳಲ್ಲಿ ಇಂಥ ಚಮತ್ಕಾರಗಳನ್ನು ಕೂಡ ಬಳಸಿಕೊಂಡಿದ್ದಾರೆ ಇನ್ನು ಎರಡನೇ ಒಂದು ಅನುಪ್ರಾಸದ ವಿಧವನ್ನು ನಾವು ನೋಡ್ತಾ ಇದ್ದೀವಿ ಇದು ಛೇಕ ಅನುಪ್ರಾಸ ಅಂತೇಳಿ ಅನೇಕ ವ್ಯಂಜನ ಅಥವಾ ವ್ಯಂಜನ ಸಮುದಾಯದ ಪುನರಾವೃತ್ತಿ ಛೇಕ ಅಂತೇಳಿ ಆಗ್ತದೆ ಈ ಮುಂಚೆ ನಾವೇನು ನೋಡಿದ್ದೀವಿ ಒಂದು ಎರಡು ಮೂರು ವ್ಯಂಜನಗಳು ಮೇಲಿಂದ ಅಕ್ಷರಗಳು ಪುನಃ ಪುನಃ ಬರುತ್ತಿದ್ದರೆ ಅದಕ್ಕೆ ವೃತ್ತಿಯನುಪ್ರಾಸ ಅಂತೇಳಿ ಕರಿತಿದ್ವಿ ಆದರೆ ಚೇಕಾನುಪ್ರಾಸ ಅಂತಂದ್ರೆ ಅನೇಕ ವ್ಯಂಜನಗಳು ಬರಬೇಕು ವ್ಯಂಜನ ಸಮುದಾಯದ ಪುನರಾವೃತ್ತಿ ಆಗಬೇಕು ಅಂತ ಛೇಕ ಅಂದರೆ ಏನಪ್ಪಾ ಅಂದರೆ ಚತುರ ಅಂತೇಳಿ ಅಂದರೆ ಚೇಕಾನುಪ್ರಾಸವು ಚತುರರಿಗೆ ಪ್ರಿಯವಾದುದರಿಂದ ಚೇಕಾನುಪ್ರಾಸ ಎನ್ನುವ ಹೆಸರು ಈ ಒಂದು ವೃತ್ತಿಗೆ ಬಂದಿದೆ ಪುನರಾವೃತ್ತಿಗೆ ಸ್ವರೂಪ ಮತ್ತು ಕ್ರಮಗಳ ನಿಬಂಧನೆಯುಂಟು ನೋಡಿರಿ ಅನೇಕ ವ್ಯಂಜನ ಅಂದರೆ ಏನು ಒಂದಕ್ಕಿಂತ ಹೆಚ್ಚು ಅಂತ ಅರ್ಥ ಆಗ್ತದೆ ಆದರೆ ಇದು ಆ ಆ ರೀತಿ ಅರ್ಥವನ್ನು ಕೊಡುವುದಿಲ್ಲ ಇದು ಕೊಡೋದು ಬೇರೆ ಇದಕ್ಕೊಂದು ನಿಬಂಧನೆ ಇದೆ ಇದಕ್ಕೊಂದು ನಿಯಮ ಇದೆ ಏನಪ್ಪಾ ಅಂತಂದರೆ ಎರಡಕ್ಷರ ಜೋಡಿಗಳು ವ್ಯವಧಾನ ರಹಿತವಾಗಿ ಪುನರಾವೃತ್ತಿಯನ್ನು ಹೊಂದಬೇಕು ಅದು ಇದರ ನಿಯಮ ಅವುಗಳ ನಡುವೆ ಬೇರೆ ವರ್ಣಗಳು ಪ್ರವೇಶವಾದರೆ ಅದು ಚೇಕಾನುಪ್ರಾಸ ಆಗುವುದಿಲ್ಲ ನೋಡಿರಿ ಕನಿಷ್ಠ ಎರಡೆರಡು ಅಕ್ಷರಗಳು ಜೋಡಿ ಜೋಡಿಯಾಗಿ ಬರಬೇಕು ಆ ಎರಡೆರಡು ಅಕ್ಷರಗಳ ನಡುವೆ ಬೇರೆ ಅಕ್ಷರ ಬಂದರೆ ಅದು ಚೇಕಾನುಪ್ರಾಸ ಆಗುವುದಿಲ್ಲ ವೃತ್ಯಾನುಪ್ರಾಸ ಆಗುತ್ತದೆ ಹಾಗಾಗಿ ಇದಕ್ಕೆ ಉದಾಹರಣೆ ನೋಡಿದಾಗ ವಿದ್ಯಾರ್ಥಿಗಳು ಅರ್ಥವಾಗುತ್ತದೆ ಕೆಲದೋಳ್ ಪುಳಿಂದಿರಿ ಪೆರ್ಬುಲಿ ಬಂದೊಡಂ ಮಂಜನುಳ್ಳಂ ಅಂಜನು ಅಳ್ಳಂ ನೋಡಂ ನೋಡಂ ಚಲದಿಂ ಕಾಡಂ ಕಾಡಂ ಸಲೆ ಪಸಿ ಮರೆದು ತಣಿದು ಬೇಡಂ ಬೇಡಂ ಈ ಉದಾಹರಣೆಯನ್ನು ನೋಡಿ ಪ್ರತಿ ಅಂದರೆ ಎರಡನೇ ಪಾದದ ಕೊನೆಗೆ ನೋಡಂ ನೋಡಂ ಅಂದರೆ ನೋಡಂ ಅನ್ನುವಂಥ ಅಕ್ಷರ ನೋಡಂ ಅಂತ ಆಗಿದೆ ನಡುವೆ ಅಕ್ಷರಗಳು ಬರಬಾರ್ದು ಹೀಗೆ ಜೋಡಿ ಜೋಡಿ ಅಕ್ಷರ ಎರಡು ಸಾರಿ ಬರಬೇಕು ಕಾಡಂ ಕಾಡಂ ಬೇಡಂ ಬೇಡಂ ಹೀಗೆ ಜೋಡಿಯಾಗಿರುವ ಎರಡು ವ್ಯಂಜನಗಳು ಎರಡು ಸಾರಿ ಅದೇನಪ್ಪ ಏನಂದರೆ ಪುನರಾವೃತ್ತಿ ಆಗಬೇಕು ಇದಕ್ಕೆ ಛೇಕಾನುಪ್ರಾಸ ಅಂತೇಳಿ ಕರೀತಾರೆ ಇಷ್ಟು ಹೊತ್ತಿನವರೆಗೆ ನೋಡಿರ್ತಕ್ಕಂತಹ ಈ ಒಂದು ಘಟಕದ ಸಾರಾಂಶವನ್ನು ಈಗ ನಾವು ನೋಡ್ತಾ ಇದ್ದೀವಿ ವರ್ಣಗಳ ಸಾಮ್ಯವು ಅನುಪ್ರಾಸ ಆಗ್ತದೆ ಅನುಪ್ರಾಸವನ್ನು ವರ್ಣ ಅನುಪ್ರಾಸ ಮತ್ತು ಶಬ್ದಾನುಪ್ರಾಸ ಅಂತೇಳಿ ವಿಂಗಡಣೆ ಮಾಡಲಾಗಿದೆ ಶಬ್ದ ಅನುಪ್ರಾಸವನ್ನು ಕೆಲವರು ಲಾಟಾನುಪ್ರಾಸ ಅಂತೇಳಿ ಕರೀತಾರೆ ವರ್ಣಾನುಪ್ರಾಸದೊಳಗ ವಿಧಗಳು ಬರ್ತವೆ ಶೃತ್ಯನುಪ್ರಾಸ ವೃತ್ಯನುಪ್ರಾಸ ಮತ್ತು ಚೇಕಾನುಪ್ರಾಸ ತಿಳ್ಕೊಂಡು ವೃತ್ತಿಯನ್ನು ಆಧರಿಸಿ ಒಂದು ಅಥವಾ ಹಲವು ವರ್ಣಗಳ ಪುನರಾವೃತ್ತಿ ಏನಿದೆ ಇದನ್ನು ವೃತ್ತಿಯನುಪ್ರಾಸ ಅಂತಾರೆ ಚೇಕಾನುಪ್ರಾಸ ಅಂದ್ರೆ ಅನೇಕ ವ್ಯಂಜನಗಳು ಅಥವಾ ವ್ಯಂಜನ ಸಮುದಾಯದ ಪುನರಾವೃತ್ತಿ ಅನ್ನೋದು ಇರುತ್ತದೆ ಎನ್ನುವಂಥದ್ದನ್ನು ಸುದೀರ್ಘವಾಗಿ ನಾವು ಇಷ್ಟು ಹೊತ್ತಿನವರೆಗಿನ ವಿಡಿಯೋದಲ್ಲಿ ಅರ್ಥೈಸಿಕೊಂಡಿದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ಪಾಠವನ್ನು ತಯಾರು ಮಾಡೋದಕ್ಕೋಸ್ಕರ ನಾನು ಆಧಾರ ಗ್ರಂಥವಾಗಿ ಕನ್ನಡ ಕೈಪಿಡಿ ಎನ್ನುವಂತಹ ಕೃತಿಯನ್ನು ಬಳಸ್ಕೊಂಡಿದ್ದೀನಿ ಕುವಂಪ್ರವೃದರ ಲೇಖಕರಾಗಿದ್ದಾರೆ ವಿಕಿಪೀಡಿಯಾವನ್ನು ಬಳಸ್ಕೊಂಡಿದ್ದೀನಿ ಅಲಂಕಾರ ತತ್ವ ಎನ್ನುವಂತಹ ಎಂ ಎ ಹೆಗಡೆಯವರ ಪುಸ್ತಕವನ್ನು ಕೂಡ ಆಧಾರ ಗ್ರಂಥವಾಗಿ ಬಳಸ್ಕೊಂಡಿದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ತಮ್ಮೆಲ್ಲರ ಅಧ್ಯಯನಕ್ಕೆ ಅನುಕೂಲವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು